ಕರ್ನಾಟಕದಲ್ಲಿ ಹೇಗಾದರೂ ಮಾಡಿ ಖಾತೆ ತೆರೆಯಬೇಕೆಂಬ ಹಂಬಲದಿರುವ ಆಮ್ ಆದ್ಮಿ ಪಕ್ಷ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿ ಕೆಲವು ಭರವಸೆಗಳನ್ನ ಘೋಷಿಸಿದೆ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪ್ರತಿಯೊಂದು ಮನೆಗೆ ಮುನ್ನೂರು ಯೂನಿಟ್ ವಿದ್ಯುತ್ ಜೊತೆಗೆ ರೈತರ ಸಾಲ ಮನ್ನಾ ಮಾಡೋದಾಗಿ ಆಮ್ ಆದ್ಮಿ ಪಕ್ಷ ತಿಳಿಸಿದೆ ಉತ್ತಮ ಗುಣಮಟ್ಟದ ಉಚಿತ ಶಿಕ್ಷಣ ಆರೋಗ್ಯ ಸೇವೆಗಳನ್ನ ಒದಗಿಸೋದಾಗಿ ಕೂಡ ಪಕ್ಷ ತಿಳಿಸಿದೆ ಗುತ್ತಿಗೆ ನೌಕರರ ಖಾಯಮಾತಿ ಮಾಡಲಾಗುತ್ತೆ ಅಂತ ಪಕ್ಷ ತಿಳಿಸಿದ್ದು ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಆಮ್ ಆದ್ಮಿ ಈ ಸಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತೆ ಉಚಿತ ಕೊಡುಗೆ ಜನಪ್ರಿಯ ಯೋಜನೆಗಳ ಭರವಸೆ ನೀಡುವ ಮೂಲಕ ಕರ್ನಾಟಕದಲ್ಲಿ ಖಾತೆ ತೆರೆಯೋದಾಗಿ ಆಮ್ ಆದ್ಮಿ ಗುರಿ ಇಟ್ಕೊಂಡಿದೆ ಆಮ್ ಆದ್ಮಿ ಪಕ್ಷ ಈಗಾಗಲೇ ಪಂಜಾಬಲ್ಲಿ ಮೋಡಿ ಮಾಡಿದೆ ದೆಹಲಿಯಲ್ಲಿ ಸರ್ಕಾರ ನಡೆಸ್ತಾ ಇದೆ ಪಂಜಾಬ್ ಮತ್ತೆ ದೆಹಲಿಯಲ್ಲಿ ಹೌದು ಗುಜರಾತ್ ಅಲ್ಲಿ ಖಾತೆ ತೆರೆದಿದೆ ಗೋವಾದಲ್ಲಿ ಖಾತೆ ತೆರೆದಿದೆ ಕರ್ನಾಟಕದಲ್ಲಿ ಒಂದಷ್ಟು ಮುನ್ನೂರು ರೂಪಾಯಿ ನಿರುದ್ಯೋಗಿ ಯುವಕರಿಗೆ ಮುನ್ನೂರು ರೂಪಾಯಿ ಕೊಡೋದ್ರೂ ಮೂರು ಸಾವಿರ ಕೊಡೋದು ಮೂರು ಸಾವಿರ ಕೊಡೋದ್ರು ಬಲ್ಲ ಇನ್ನೊಂದು ಏನೋ ಮಾಡ್ಬಿಟ್ಟು ಅಟ್ಲೀಸ್ಟ್ ಹತ್ತು ಸಾವಿರ ಹನ್ನೆರಡು ಸಾವಿರ ಕೊಟ್ಟು ಆ ಯುವಕರನ್ನ ಬಳಸ್ಕೊಂಡು ಆ ಊರು ಉದ್ದಾರ ಆಗೋ ಕಡೆ ಒಂದಷ್ಟು ಜನ ಕೆಲಸ ಮಾಡಿಸೋದು ನಿರುದ್ಯೋಗಿ ಯುವಕರು ಅವನೇನೋ ಗಾಂಚಲಿ ಮಾಡ್ಕೊಂಡು ಎಸ್ ಎಸ್ ಎಲ್ ಸಿ ಫೇಲ್ ಮಾಡ್ಕೊಂಡು ಊರಲ್ಲಿ ಪೋಲಿ ಎಲ್ಕೊಂಡು ನಿಂತಿರ್ತಾನೆ ಅವ್ನಿಗೂ ಕೊಡ್ತಾರೆ ಹೆಂಗೇನ್ ಗೊತ್ತಿಲ್ಲ ನನಗೆ ಅಂಥವ್ರು ಕೊಟ್ಟರೆ ತಪ್ಪು ಯಾರೋ ಚೆನ್ನಾಗಿ ಡಿಗ್ರಿ ಮುಗಿಸ್ಕೊಂಡು ಹೋಗಿರೋರು ಹೌದು ಕೆಲಸ ಸಿಗದೆ ಇರ್ತಾರಲ್ಲ ಅವ್ರ ಮನೇಲಿ ಬಡತನ ಆಗಿ ಓದಕ್ಕಾಗದೇ ಇದ್ರೆ ಅವ್ರಿಗೆ ಯಾವ್ದೋ ಬೇರೆ ಅವ್ರಿಗೆ ವ್ಯವಸಾಯದಲ್ಲಿ ಅವ್ರಿಗೆ ಆದ್ಯತೆ ಮಾಡಬೇಕು ಓದಿಯೂ ಅವ್ನಿಗೆ ಉದ್ಯೋಗ ಸಿಗದೆ ಹೋಗಿದ್ರೆ ಎಲಿಜಿಬಲ್ ಇದ್ರೆ ಅಂತವ್ರಿಗೆ ಮೂರ್ ಸಾವಿರದ ಬದಲು ಒಂದು ಹತ್ತೆರಡು ಸಾವಿರ ಅವ್ರ ಸರ್ಕಾರಿ ನೌಕರಿ ಸಿಗೋವರೆಗೆ ಹತ್ತೆರಡು ಸಾವಿರ ಕೊಟ್ಟು ಆ ಊರಿನ ಡೆವಲಪ್ಮೆಂಟ್ ಬಗ್ಗೆ ಆ ಊರಿನ ಮಕ್ಳಿಗೆ ಪಾಠ ಮಾಡೋದು ಮತ್ತೊಂದು ಮಾಡೋದು ಈ ತರದ ಇನ್ವಾಲ್ವ್ ಮಾಡ್ಕೊಂಡ್ರೆ ಊರು ದರ ಹೌದು ನಿರುದ್ಯೋಗಿ ಯುವಕರು ಯಾರು ಅಂತ ಅದೇನು ಮಾನದಂಡ ಬೇಕಲ್ಲ ನನಗೆ ಡಿಗ್ರಿ ಅವರ ಪಿ ಯು ಸಿ ಅವರ ಅಂತ ಅದೊಂದು ಕ್ಲಾರಿಟಿ ಬೇಕು ಮುನ್ನೂರು ಯೂನಿಟ್ ಈಗಾಗಲೇ ಕೊಡ್ತಾರ ಇವರು ಡೆಲ್ಲಿ ಕೊಡ್ತಾರೆ ಕಾಂಗ್ರೆಸ್ ಇನ್ನೂರ ಸೇರಿಸಿ ಮಾಡವ್ರು ರೈತರ ಸಾಲ ಮನ್ನಾ ಓಕೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದಾರೆ ಆರೋಗ್ಯ ಸೇವೆ ಒದಗಿಸ್ತಾ ಇದಾರೆ ಗುತ್ತಿಗೆ ನೌಕರರ ಕಾಯಮಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಇನ್ನೂರ ಇಪ್ಪತ್ನಾಕು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಹೇಳಿದ್ದಾರೆ ಗುಡ್ ಮಾಡ್ಬೋದು ಇವರಾಗಲೇ ಮಾಡ್ತಾರೆ ಬಟ್ ಇವರು ನಮ್ ಓಟ್ ಆಗ್ತಾರ ಜನ ಅಂತ ನೋಡ್ಬೇಕಷ್ಟೇ ಅದೇ ಅದೇ ಪಿ ಎನ್ ಮಾಡಲ್ಲ ಅಂತೇನಿಲ್ಲ ಬಟ್ ಈ ಸಾರಿ ನಾಲ್ಕನೇ ದೊಡ್ಡ ಪಕ್ಷವಾಗಿ ಮತವನ್ನ ಪಡೆಯುತ್ತಿದ್ದು ಕಾಂಗ್ರೆಸ್ ವೋಟ್ ಶೇರ್ ನಂಬರ್ ಈ ಅತಿ ಹೆಚ್ಚು ವೋಟ್ ಶೇರ್ ಕಾಂಗ್ರೆಸ್ ಸೀಟ್ ಮಾತ್ರ ವ್ಯತ್ಯಾಸ ಇರುತ್ತೆ ಬಿಜೆಪಿ ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಮೂವತ್ತೆಂಟೇ ಇದ್ರೆ ಅಧಿಕಾರಕ್ಕೆ ಬರತ್ ಕಾಣೆ ನಲವತ್ ದಾಟರ್ ಅಧಿಕಾರಕ್ಕೆ ಬರ್ತಾರೆ ವೋಟ್ ಶೇರ್ ನೂರ ಇಪ್ಪತ್ತು ನೂರ್ ಮೂವತ್ ಸೀಟ್ ಬರ್ಬೋದನೆ ಕಾಂಗ್ರೆಸ್ ಮೂವತ್ತೇಳು ಮೂವತ್ತೆಂಟಲ್ಲ ಇದ್ರೆ ನೂರು ದಾಟಲ್ಲ ಅಂಡ್ ಎರಡನೇ ವೋಟ್ ಶೇರ್ ಅಲ್ಲಿ ಬಿಜೆಪಿ ಇರುತ್ತೆ ಮೂರನೇದ್ರಲ್ಲಿ ಜೆ ಡಿ ಎಸ್ ಇರುತ್ತೆ ನಾಲ್ಕನೇದ ಆಮ್ ಆದ್ಮಿ ಪಾರ್ಟಿ ಇರುತ್ತೆ ಆಮ್ ಆದ್ಮಿ ಪಾರ್ಟಿರ ಐದು ಪರ್ಸೆಂಟ್ ದಾಟಿದ್ರೆ ಕಾಂಗ್ರೆಸ್ ಡಮಾರ್ ಹತ್ತು ದಾಟಿದ್ರೆ ಕಾಂಗ್ರೆಸ್ ಐವತ್ತು ಸೀಟ್ ದಾಟಲ್ಲ ಆಮ್ ಆದ್ಮಿ ಪಾರ್ಟಿ ಐವತ್ತು ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ವೋಟ್ ಶೇರ್ ದಾಟಿದ್ರೆ ಕಾಂಗ್ರೆಸ್ ಐವತ್ತು ಸೀಟ್ ದಾಟಲ್ಲ ಆಮ್ ಆದ್ಮಿ ಪಾರ್ಟಿ ಸೆಳೆಯೋದೇ ಕಾಂಗ್ರೆಸ್ ಮತಗಳನ್ನ ಹೌದು ಬಹುತೇಕ ನ್ಯೂಟ್ರಲ್ ವೋಟರ್ಸ್ನ ಸೆಳೀತದ ಆಡಳಿತ ವಿರೋಧಿ ಅಲೆ ಐತಲ್ಲ ಈಗ ಬಿಜೆಪಿಗೆ ಆ ಓಟ್ ಎಲ್ಲ ಕಾಂಗ್ರೆಸ್ ಬದಲು ಬಿಜೆಪಿ ಆಮ್ ಆದ್ಮಿ ಪಾರ್ಟಿಗೆ ಹೋದ್ರೆ ಏನಾಗುತ್ತೆ ಅಲ್ಲ ಲಾಭ ಆಗುತ್ತೆ ಸೊ ಹಿಂಗೆ ಬಟ್ ಗುಡ್ ಚೆನ್ನಾಗಿ ಮಾಡಿದಾರೆ ಮ್ಯಾನಿಫೆಸ್ಟೋ ಇವ್ರು ಜಾರಿ ಮಾಡ್ತಾರ ಇಲ್ವಾ ಅಂತ ಪ್ರಶ್ನೆ ಮಾಡೋಂಗಿಲ್ಲ ಜಾರಿ ಮಾಡ್ತಾರೆ ಆಮ್ ಆದ್ಮಿ ಆ ಕೆಪಾಸಿಟಿ ಇದೆ ಬಟ್ ಕ್ಯಾನ್ ಜನ ಓಟ್ ಹಾಕೋದ್ರ ಬಗ್ಗೆ ಡೌಟ್ ಇದೆ ನನಗೆ ಹೌದು ಇವ್ರು ಅಧಿಕಾರಕ್ಕೆ ಬಂದ್ರೆ ಅಥವಾ ಎಲ್ಲ ಮಾಡೋದು ಹೌದು ಹಾಗಾಗಿ ಇವರು ಅಧಿಕಾರಕ್ಕೆ ಬರಲ್ಲ ಇದಾಗಲ್ಲ ನೀವು ಜನ ಎಲ್ಲ ಓಟ್ ಹಾಕಿ ಅಧಿಕಾರಕ್ಕೆ ತಂದ್ಬಿಟ್ರೆ ಮಾಡಬಹುದು ನೆಕ್ಸ್ಟ್